ಬಸವ ಚಾನಲ್ ವಿಡಿಯೋಸ್ ಹಾಗೂ ಹೊಸ ವೆಲ್ಕಮ್ ಟು ಬಸವ ಟೆ ಚಾನಲ್ ಈ ವಿಡಿಯೋದಲ್ಲಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಚಾಪ್ಟರ್ ಬರುವಂತಹ ಜಾಯಿಂಟಿಂಗ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ಸ್ ಟಾಪಿಕ್ ಬಗ್ಗೆ ನೋಡೋಣ ಇನ್ನು ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಸೆಕೆಂಡ್ ಇಯರ್ ಅಲ್ಲಿ ಟ್ರೇಡ್ ತೆರೆ ಸಬ್ಜೆಕ್ಟಲ್ಲಿ ಬರುತ್ತೆ ಸೊ ಮೊದಲಿಗೆ ಜಾಯಿಂಟಿಂಗ್ ಅಂದರೆ ಏನು ಅಂತ ನೋಡೋಣ ಯಾಕೆ ಜಾಯಿಂಟ್ ಮಾಡಬೇಕಾಗುತ್ತೆ ಫೈಬರ್ ಆಪ್ಟಿಕ್ ಕೇಬಲ್ಸ್ ಅಂತ ನೋಡೋಣ ಸೊ ಜಾಯಿಂಟಿಂಗ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್ ಬಿಕಮ್ಸ್ ನೆಸಸರಿ ವೆನ್ ಕೇಬಲ್ ಈಸ್ ನಾಟ್ ಆಫ್ ರಿಕ್ವೈರ್ಡ್ ಲೆಂತ್ ಸೊ ಇನ್ ಕೇಸ್ ನಾವು ಫೈಬರ್ ಆಪ್ಟಿಕ್ ಕೇಬ್ಲಿಂಗ್ ಮಾಡ್ತಾಯಿದ್ರೆ ಎಲ್ಲಾದರೂ ಅದು ಭಾಳಷ್ಟು ದೂರ ಇತ್ತು ಅಂದರೆ ಸೊ ಅಲ್ಲಿ ಕೇಬಲ್ ನಮಗೆ ಸಾಕಷ್ಟು ಉದ್ದ ಇಲ್ಲ ಅಂದರೆ ಅವಾಗ ಇನ್ನೊಂದು ಎಕ್ಸ್ಟ್ರಾ ಕೇಬಲ್ನ ನಾವು ಜಾಯಿಂಟ್ ಮಾಡಬೇಕಾಗತ್ತೆ ಅದಕ್ಕೆ ಯಾವ ಥರ ನಾವು ಎಲೆಕ್ಟ್ರಿಕಲ್ ಕೇಬ್ಲಿಂಗ್ ಮಾಡ್ತೀವಲ್ಲ ಎಲ್ಲಾದರೂ ವೈರ್ ಕಡಿಮೆ ಬಿ ಕಮ್ಮಿ ಬಿದ್ದರೆ ಉದ್ದ ಕಮ್ಮಿ ಆದರೆ ಅದಕ್ಕೆ ಇನ್ನೊಂದು ವೈರ್ನ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ ಸೊ ಅದೇ ರೀತಿ ಫೈಬರ್ ಆಪ್ಟಿಕ್ ಕೇಬಲ್ ಕೂಡ ಅಷ್ಟೇ ಎಲ್ಲಾದರೂ ಇನ್ಸ್ಟಾಲ್ ಮಾಡಬೇಕಾದಾಗ ಯೂಸ್ ಮಾಡಬೇಕಾದಾಗ ಅದ್ರ ಲೆಂತ್ ಕಮ್ಮಿ ಆಯಿತು ನಮಗೆ ಬೇಕಾಗಿರೋ ಲೆಂತ್ ಎಷ್ಟಿರುತ್ತೆ ಅದಕ್ಕೆ ಅದಕ್ಕಿಂತ ಕಮ್ಮಿ ಲೆಂತ್ ಇದೆ ಅಂದರೆ ಇನ್ನೊಂದು ಕೇಬಲ್ನ ಅದಕ್ಕೆ ಜಾಯಿಂಟ್ ಮಾಡ್ಕೋಬೋದು ಜಾಯಿಂಟಿಂಗ್ ಆಫ್ ಫೈಬರ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಜಾಯಿಂಟಿಂಗ್ ಆಫ್ ಆ ಮೆಟಾಲಿಕ್ ಕಂಡಕ್ಟರ್ಸ್ ಕೇಬಲ್ಸ್ ಸೊ ಯಾವ ಥರ ನಾವು ಕಂಡಕ್ಟರ್ ಕೇಬಲ್ಸ್ನ ಜಾಯಿಂಟ್ ಮಾಡ್ತೀವಿ ಆ ಥರ ಫೈಬರ್ ಆಪ್ಟಿಕ್ ಕೇಬಲ್ನ ಈಸಿಯಾಗಿ ಜಾಯಿಂಟ್ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಆದಂಥ ಡಿಫ್ರೆಂಟ್ ಪ್ರೊಸೀಜರ್ ಇರುತ್ತೆ ಯಾಕಂದರೆ ಮೆಟಲ್ ಕಂಡಕ್ಟರ್ಸ್ ಕೇಬಲ್ ಮೇ ಬಿ ಜಾಯಿಂಟೆಡ್ ಆರ್ ಕನೆಕ್ಟೆಡ್ ಬೈ ಯೂಸಿಂಗ್ ಡಿಫ್ರೆಂಟ್ ಜಾಯಿಂಟಿಂಗ್ ಮೆಥಡ್ಸ್ ಆರ್ ಸಾಲ್ಡ್ರಿಂಗ್ ಮೆಥಡ್ಸ್ ಸೊ ಮೆಟಲ್ ಕಂಡಕ್ಟರ್ ಕೇಬಲ್ಸ್ನ ಈಸಿಯಾಗಿ ನಾವು ಒಂದಕ್ಕೊಂದು ಜಾಯಿಂಟ್ ಮಾಡ್ಬೋದು ಸಾಲ್ಡರ್ ಮಾಡ್ಬೋದು ಬೇರೆ ಬೇರೆ ಮೆಥಡ್ಸ್ ಕೂಡ ಇದ್ದಾವೆ ಜಾಯಿಂಟಿಂಗ್ ಮಾಡೋದಕ್ಕೆ ಸೊ ಆ ರೀತಿ ಎಲ್ಲ ನಾವು ಮೆಟಲ್ ಕಂಡಕ್ಟರ್ ಕೇಬಲ್ಸ್ನ ಜಾಯಿಂಟ್ ಮಾಡ್ಬೋದು ಅದೇ ಅದು ಸಿಂಪಲ್ ಆಗಿ ಒಂದು ಎರಡು ಎರಡು ಕೇಬಲ್ಸ್ನ ತಗೊಂಡು ನಾವು ಟ್ವಿಸ್ಟ್ ಕೂಡ ಮಾಡ್ಬೋದು ಮೆಟಲ್ ಕಂಡಕ್ಟರ್ಸ್ನ ಜಾಯಿಂಟ್ ಮಾಡಬೇಕಾದ್ರೆ ಆ ಎರಡು ವೈರ್ನ ಇನ್ಸಲೇಷನ್ ತೆಗೆದ್ಬಿಟ್ಟು ಆವೆರಡು ಕಂಡಕ್ಟರ್ ಕಂಡಕ್ಟ್ರನ್ನ ತಗೊಂಡು ಒಂದಕ್ಕೊಂದು ಟ್ವಿಸ್ಟಿಂಗ್ ಕೂಡ ಮಾಡ್ಬೋದು ಈಸಿಯಾಗಿ ಸೊ ಆ ಥರ ನಾವು ಮೆಟಲ್ ಕಂಡಕ್ಟರ್ ಕೇಬಲ್ಸ್ನ ಜಾಯಿಂಟಿಂಗ್ ಮಾಡ್ಬೋದು ಆದರೆ ಫೈಬರ್ ಕೇಬಲ್ ಕೇಬಲ್ನ ಆ ಥರ ಆಗಲ್ಲ ಯಾಕಂದ್ರೆ ಫೈಬರ್ ಆಪ್ಟಿಕ್ ಕೇಬಲಲ್ಲಿ ಯಾವುದೇ ರೀತಿಯಾದಂಥ ಕಂಡಕ್ಟರ್ ಮಟೀರಿಯಲ್ಸ್ ಇರೋಲ್ಲ ಅಂದರೆ ಮೆಟಲ್ ಕಂಡಕ್ಟಿಂಗ್ ಮಟೀರಿಯಲ್ಸ್ ಇರೋಲ್ಲ ಅಲ್ಲಿ ಯೂಸ್ ಆಗದೆ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಮಾಡಿರ್ತಾರೆ ಫೈಬರ್ ಆಪ್ಟಿಕ್ ಕೇಬಲ್ನ ಸೊ ಅಲ್ಲಿ ಒಂದಕ್ಕೊಂದು ಟ್ವಿಸ್ಟ್ ಮಾಡೋದಾಗ್ಲಿ ಆ ಥರ ಮಾಡೋದಾಗ್ಲಿ ಅಲ್ಲಿ ವರ್ಕ್ ಆಗೋಲ್ಲ ಯಾಕಂದರೆ ಅಲ್ಲಿ ಮೆಟಲ್ ಕಂಡಕ್ಟರ್ಸ್ ವೈರ್ಗಳಲ್ಲಿ ಕೇಬಲ್ಗಳಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಮೆಟಲ್ ಇರೋದ್ರಿಂದ ಒಂದಕ್ಕೊಂದು ಜಾಯಿಂಟ್ ಆದಾಗ ಅಥವಾ ಟಚ್ ಆದಾಗ ಅಲ್ಲಿ ಎಲೆಕ್ಟ್ರಾನ್ಸು ಒಂದು ಇಂದ ಅಥವಾ ಒಂದು ಇಂದ ಇನ್ನೊಂದು ಗೆ ಫ್ಲೋ ಆಗುತ್ತೆ ಸೊ ಆ ಥರ ಮೆಟಲ್ ಕಂಡಕ್ಟರ್ಸಲ್ಲಿ ಒಂದು ಕರೆಂಟ್ ಫ್ಲೋ ಆಗುತ್ತೆ ಈಸಿಯಾಗಿ ಜಾಯಿಂಟ್ ಮಾಡ್ಬೋದು ಔಟನ್ ಆ ರೀತಿ ಅದೇ ಫೈಬರ್ ಆಪ್ಟಿಕ್ ಕೇಬಲ್ಗೆ ಬಂದರೆ ಆ ಥರ ಟ್ವಿಸ್ಟ್ ಮಾಡಿದಾಗ ಲೈಟ್ ಒಂದು ಕೇಬಲಿಂದ ಇನ್ನೊಂದು ಕೇಬಲ್ಗೆ ಫ್ಲೋ ಆಗೋದು ಆಗಲ್ಲ ಸೊ ಅದರಿಂದಾಗಿ ಏನು ಮಾಡಬೇಕಾಗಿತ್ತು ಫೈಬರ್ ಆಪ್ಟಿಕ್ ಕೇಬಲ್ನ ಒಂದು ಸಪ್ರೇಟ್ ಪ್ರೊಸೀಜರ್ ಮುಖಾಂತರ ಜಾಯಿಂಟ್ ಮಾಡಬೇಕಾಗುತ್ತೆ ಸೊ ಇಸ್ ಈ ಸ್ಪೆಷಲ್ ಪ್ರೊಸೀಜರ್ ಹ್ಯಾಸ್ ಟು ಬಿ ಫಾಲೋಡ್ ಟು ಮೇಕ್ ಜಾಯಿಂಟ್ಸ್ ಆಫ್ ಫೈಬರ್ ಆಪ್ಟಿಕ್ ಕೇಬಲ್

ಸೊ ಸ್ಪ್ಲೈಸಿಂಗ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಎರಡು ಫೈಬರ್ ಕೇಬಲ್ಗಳು ಅಥವಾ ಎರಡು ಫೈಬರ್ಸ್ನ ತೊಗೊಂಡು ಎರಡರದು ಒಂದು ಎರಡು ಎಂಡ್ಸ್ ಇರ್ತಾವಲ್ಲ ಎರಡು ಕೇಬಲ್ದು ಅದನ್ನು ಒಂದಕ್ಕೊಂದು ಯಾವ ರೀತಿ ಜಾಯಿಂಟ್ ಮಾಡ್ತೀವಿ ಅಂದರೆ ಅದು ನಾರ್ಮಲ್ ಆಗಿ ನೋಡೋಕ್ಕೆ ಒಂದೇ ಕೇಬಲ್ ರೀತಿ ಕಾಣುತ್ತೆ ಆ ರೀತಿ ಜಾಯಿಂಟ್ ಮಾಡಲಾಗುತ್ತೆ ಸ್ಪ್ಲೈಸಿಂಗ್ ಮೆಥಡಲ್ಲಿ ಸೊ ದೇರ್ ಆರ್ ಟೂ ಮೆಥಡ್ಸ್ ಆಫ್ ಸ್ಪ್ಲೈಸಿಂಗ್ ಸ್ಪ್ಲೈಸಿಂಗ್ ಮಾಡೋ ಮೆಥಡ್ಸಲ್ಲಿ ಎರಡು ರೀತಿ ಬರ್ತವೆ ಒಂದು ಫ್ಯೂಷನ್ ಸ್ಪ್ಲೈಸಿಂಗ್ ಇನ್ನೊಂದು ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಸೊ ಎರಡು ಮೆಥಡ್ಸ್ ಇರ್ತವೆ ಫ್ಯೂಷನ್ ಸ್ಪ್ಲೈಸಿಂಗ್ ಮತ್ತು ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಸೊ ಮೊದಲಿಗೆ ಫ್ಯೂಷನ್ ಸ್ಪ್ಲೈಸಿಂಗ್ ಅಂತ ಏನಂತ ನೋಡೋಣ ಬ್ರೀಫ್ ಆಗಿ ಫ್ಯೂಷನ್ ಸ್ಪ್ಲೈಸಿಂಗ್ ಇಸ್ ದ ಮೆಥಡ್ ಆಫ್ ಜಾಯಿಂಟಿಂಗ್ ದ ಎಂಡ್ಸ್ ಆಫ್ ಟೂ ಫೈಬರ್ಸ್ ಬೈ ಫ್ಯೂಸಿಂಗ್ ಟುಗೆದರ್ ಟು ಬಿಕಮ್ ಒನ್ ಸಿಂಗಲ್ ಕೇಬಲ್ ಫ್ಯೂಷನ್ ಸ್ಪ್ಲೈಸಿಂಗ್ ಅಂದರೆ ಇದರಲ್ಲಿ ಏನು ಮಾಡ್ತೀವಿ ಫೈಬರ್ ಎರಡು ಫೈಬರ್ಸ್ ಎಂಡನ್ನು ಒಂದಕ್ಕೊಂದು ಯಾವ ರೀತಿ ಜಾಯಿಂಟ್ ಮಾಡ್ತಾರೆ ಅಂದರೆ ಒಂದಕ್ಕೊಂದು ಫ್ಯೂಸ್ ಮಾಡಿಬಿಡ್ತಾರೆ ಅಂದರೆ ಹೀಟ್ ಮಾಡಿ ಒಂದಕ್ಕೊಂದನ್ನು ಜಾಯಿಂಟ್ ಮಾಡ್ತಾರೆ ಸೊ ಅವಾಗಲ್ಲಿ ಏನಾಗುತ್ತೆ ಅಂದರೆ ನೋಡೋಕ್ಕೆ ಒಂದೇ ಕೇಬಲ್ ರೀತಿ ಸಿಂಗಲ್ ಕೇಬಲ್ ರೀತಿಯೇ ಕಾಣುತ್ತೆ ಜಾಯಿಂಟ್ ಆದಮೇಲೆ ಇನ್ ಫ್ಯೂಷನ್ಸ್ ಪ್ಲೇಸಿಂಗ್ ದ ಎಂಡ್ಸ್ ಆಫ್ ದ ಟು ಫೈಬರ್ಸ್ ಆರ್ ಫ್ಯೂಸ್ಡ್ ಟುಗೆದರ್ ಬೈ ಹೀಟಿಂಗ್ ದೆಮ್ ವಿತ್ ಆನ್ ಎಲೆಕ್ಟ್ರಿಕ್ ಆರ್ಕ್ ಸೊ ಇಲ್ಲೇನು ಮಾಡಲಾಗುತ್ತೆ ಎರಡು ಫೈಬರ್ಸ್ನ ಹೀಟ್ ಮಾಡಿ ಎಲೆಕ್ಟ್ರಿಕ್ ಆರ್ಕ್ ಪ್ರೊಡ್ಯೂಸ್ ಮಾಡಿ ಅದರಿಂದ ಹೀಟ್ ಮಾಡಿ ಎರಡೂ ಫೈಬರ್ಸ್ನ ಜಾಯಿಂಟ್ ಮಾಡಲಾಗುತ್ತೆ ಸೊ ಆ ಥರ ಮಾಡಿದಾಗ ಏನಾಗುತ್ತೆ ಎರಡು ಫೈಬರ್ಗಳು ಒಂದಕ್ಕೊಂದು ಕಂಪ್ಲೀಟ್ಲಿ ಮೆಲ್ಟ್ ಆಗಿ ಒಂದಕ್ಕೊಂದು ಜಾಯಿಂಟ್ ಆಗಿಬಿಡುತ್ತೆ ಸೊ ಅವಾಗ ಏನಾಗುತ್ತೆ ನಮಗೆ ಒಂದೇ ಫೈಬರ್ ಆಪ್ಟಿಕ್ ಕೇಬಲ್ ರೀತಿ ಕಾಣುತ್ತೆ ನೋಡೋದಕ್ಕೆ ಎ ಸ್ಪೆಷಲ್ ಡಿವೈಸ್ ಇಸ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ಕಾಲ್ಡ್ ಫ್ಯೂಷನ್ ಸ್ಪ್ಲೈಸರ್ ಸೊ ಈ ಥರ ಫ್ಯೂಷನ್ ಸ್ಪ್ಲೈಸಿಂಗ್ ಮಾಡೋದಕ್ಕೆ ನಾರ್ಮಲ್ ಕೈಯಿಂದ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ಪೆಷಲ್ ಡಿವೈಸ್ನ ಯೂಸ್ ಮಾಡ್ತಾರೆ ಅದರ ಹೆಸರು ಫ್ಯೂಷನ್ ಸ್ಪ್ಲೈಸರ್ ಸೊ ಈ ಫ್ಯೂಷನ್ ಸ್ಪ್ಲೈಸಿಂಗ್ ನ ಫಾಲೋ ಮಾಡಬೇಕಾದ್ರೆ ನಮಗೆ ಫ್ಯೂಷನ್ ಸ್ಪ್ಲೈಸರ್ ಡಿವೈಸ್ ಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಆ ಡಿವೈಸ್ ಯಾವ ಥರ ಇದೆ ಅಂತ ಸೊ ಇಲ್ಲಿ ಇದೇನು ನೀನು ಕಾಣ್ತಿದ್ದೆ ನೋಡ್ರಿ ಇಲ್ಲಿ ಏನು ಕಾಣುತ್ತಲ್ಲ ಇದು ಎಲ್ ಸಿ ಡಿ ಡಿಸ್ಪ್ಲೇ ಏನು ಕೆಳಗಡೆ ಕಾಣೋದಲ್ಲ ಕಂಟ್ರೋಲ್ ಪ್ಯಾನಲ್ ಆಮೇಲೆ ಈ ಸೆಕ್ಷನ್ ಏನಿದೆ ಇಲ್ಲೇ ಸ್ಪ್ಲೈಸಿಂಗು ಆಗೋದು ನೆಕ್ಸ್ಟ್ ಇದೇನದಲ್ಲ ಅದ್ರ ಮೇಲೆ ಸ್ಲೀವ್ ಹಾಕ್ತಿವಿ ನಾವು ಸ್ಪ್ಲೈಸಿಂಗ್ ಮಾಡಿದ ಮೇಲೆ ಅದ್ರದ್ದು ಹೀಟ್ ಮಾಡಿ ಸ್ಲೀವ್ನ ಗಟ್ಟಿಯಾಗಿ ಕೂಡಕ್ಕೆ ಈ ಒಂದು ಸೆಕ್ಷನ್ ಯೂಸ್ ಆಗುತ್ತೆ ಸೊ ಇದೆಲ್ಲ ಫ್ಯೂಷನ್ ಸ್ಪ್ಲೈಸಿಂಗ್ ಯಾವ ಥರ ಮಾಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ನಾವು ಈ ಡಿವೈಸ್ ಸ್ಪೈಸ್ಕೊಂಡು ಯಾವ ಥರ ಮಾಡಬೇಕಾಗತ್ತೆ ಅಂತ ಸೊ ನೆಕ್ಸ್ಟ್ ಎರಡನೇ ಮೆಥಡ್ ಯಾವುದು ಅಂದರೆ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಸೊ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಅಂದರೆ ಎಲ್ಲೋ ಕಂಪ್ಲೀಟ್ಲಿ ಹ್ಯಾಂಡಿಂದನೇ ಮಾಡಬೇಕಾಗುತ್ತೆ ಎಲ್ಲನೂ ಸೊ ಮೆಕಾನಿಕಲ್ ಸ್ಪ್ಲೈಸಿಂಗ್ ಇಸ್ ದ ಮೆಥಡ್ ಆಫ್ ಜಾಯಿಂಟಿಂಗ್ ಫೈಬರ್ಸ್ ಬೈ ಫೇಸಿಂಗ್ ದ ಟು ಫೈಬರ್ಸ್ ಆ್ಯಕ್ಜಿಯಲಿ ಸೊ ಮೆಕಾನಿಕಲ್ ಸ್ಪ್ಲೈಸಿಂಗ್ ಅಂದರೆ ಅದರ ಈ ಇದರಲ್ಲಿ ಏನು ಮಾಡುತ್ತೆ ಅಂದರೆ ಎರಡು ಫೈಬರ್ಗಳನ್ನ ಒಂದಕ್ಕೊಂದು ಕಟ್ ಮಾಡಿ ಫೈಬರ್ ಕೋರ್ಸ್ನ ಒಂದಕ್ಕೊಂದು ಮುಖ ಮಾಡಿ ಎದುರು ಬಿದ್ರಿಗೆ ಇಡ್ಲಾಗುತ್ತೆ ಯಾವುದೇ ಗ್ಯಾಪ್ ಇರಲಾರ್ದಂಗೆ ಸೊ ಆ ಥರ ಇಟ್ಟರೆ ಅದಕ್ಕೆ ನಾವು ಮೆಕಾನಿಕಲ್ ಸ್ಪ್ಲೈಸಿಂಗ್ ಅಂತ ಕರಿತೀವಿ ಸೊ ಇನ್ನು ಈ ಮೆಕ್ಯಾನಿಕಲ್ ಸ್ಪ್ಲೈಸಿಂಗಲ್ಲಿ ಯಾವುದೇ ರೀತಿ ಮಷೀನ್ ಬೇಕಾಗಲ್ಲ ಸೊ ಫೇಸ್ ಟು ಫೇಸ್ ಒಂದಕ್ಕೊಂದು ಇಟ್ಟಾಗಿ ಏನಾಗುತ್ತಾ ಡೈರೆಕ್ಟಾಗಿ ಅಲ್ಲಿ ಲೈಟ್ ಪಾಸಾಗುತ್ತೆ ಒಂದು ಫೈಬರ್ ಕೇಬಲ್ ಇಂದ ಇನ್ನೊಂದು ಫೈಬರ್ ಕೇಬಲ್ ಒಳಗಡೆ ಲೈಟ್ ಡೈರೆಕ್ಟಾಗಿ ಪಾಸ್ ಆಗುತ್ತೆ ಆದರೂ ಕೂಡ ಫ್ಯೂಜನ್ ಸ್ಪ್ಲೈಸಿಂಗ್ ಅಷ್ಟು ಅಕ್ಯುರೇಸಿ ಇಲ್ಲಿ ಇರಲ್ಲ ಸೊ ದಿಸ್ ಮೆಥಡ್ ಡಸ್ ನಾಟ್ ರಿಕ್ವೈರ್ಸ್ ಎನಿ ಸ್ಪ್ಲೈಸಿಂಗ್ ಮೆಷಿನ್ಸ್ ಸೊ ಇಲ್ಲಿ ಯಾವುದೇ ರೀತಿ ನಾವು ಸ್ಪ್ಲೈ ಫ್ಯೂಜನ್ ಸ್ಪ್ಲೈಸಿಂಗ್ ಮಾಡೋದು ಬೇಕಾಗಿಲ್ಲ ಒಂದಕ್ಕೊಂದು ಎದುರು ಬದ್ರಿಗೆ ಜಾಯಿಂಟ್ ಕನೆಕ್ಟ್ ಮಾಡಿ ಇಡ್ತೀವಿ ಅಷ್ಟೇ ಟಚ್ ಆಗೋ ರೀತಿ ಯಾವುದೇ ರೀತಿ ಇಲ್ಲಿ ಜಾಯಿಂಟಿಂಗ್ ಪ್ರೊಸೆಸ್ ಇರಲ್ಲ ಸೊ ಹಂಗಾಗಿ ಯಾವುದೇ ರೀತಿ ಮಷಿನ್ಸು ಇಲ್ಲಿ ಬೇಕಾಗಲ್ಲ ಬಟ್ ರಿಕ್ವೈರ್ಸ್ ಅ ಸ್ಪೆಷಲ್ ಟೈಪ್ ಆಫ್ ಕನೆಕ್ಟರ್ ವಿಚ್ ಹೋಲ್ಸ್ ದಮ್ ಫಾರ್ಮ್ಲಿ ಸೊ ಒಂದಕ್ಕೊಂದು ಫೈಬರ್ನ ಒಂದಕ್ಕೊಂದು ಮುಖ ಮಾಡಿಟ್ಟಾಗ ಎರಡು ಫೈಬರ್ ಕೋರ್ಸ್ನ ಅಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಮತ್ತು ಆ ಫೈಬರ್ಗಳಿಗೆ ಸ್ವಲ್ಪ ಅಳಗಾಡಿ ಮಿಸ್ಪ್ಲೇಸ್ ಆದರೂ ಕೂಡ ಡಲ್ ಲೈಟ್ ಏನಾಗುತ್ತೆ ಅಲ್ಲಿ ಇನ್ನೊಂದು ಕೇಬಲ್ ಒಂದು ಕೇಬಲಿಂದ ಇನ್ನೊಂದು ಕೇಬಲ್ಗೆ ಪಾಸ್ ಆಗೋಲ್ಲ ಸೊ ಹಂಗಾದಾಗ ಏನು ಮಾಡಬೇಕಾಗುತ್ತೆ ಅದು ಹಳ್ಳಾಡ್ಲಾರ್ದಂಗೆ ಮಿಸ್ಗಾಡ್ಲಾರ್ದಂಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗ್ಲಾರ್ದಂಗೆ ಕರೆಕ್ಟಾಗಿ ಗಟ್ಟಿಯಾಗಿ ಹೋಲ್ಡ್ ಮಾಡಿಡ್ಕೊಳ್ಳೋದಕ್ಕೆ ಒಂದು ಕನೆಕ್ಟರ್ ಬೇಕಾಗುತ್ತೆ ಸೊ ಅದನ್ನು ಮೆಕ್ಯಾನಿಕಲ್ ಸ್ಪ್ಲೈಸರ್ ಅಂತಾನು ಕರೀತಾರೆ ಆ ಒಂದು ಕನೆಕ್ಟರ್ಗೆ ಸೊ ನೋಡೋಕೆ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ನೋಡ್ಬೋದು ಎರಡು ಭಾಗಗಳು ಎರಡು ರೀತಿ ಇಲ್ಲಿ ಇದು ಒಂದು ಲೆಫ್ಟ್ ಸೈಡಿನ ಇಮೇಜ್ ಇದೆಲ್ಲ ಅದೊಂದು ರೀತಿ ಇದೆ ಸೆಕೆ ರೈಟ್ ಸೈಡಿನ ಇಮೇಜ್ ಇದೆಲ್ಲ ಅಲ್ಲಿ ಒಂದು ರೀತಿ ಇದೆ ಸೊ ಇಲ್ಲಿ ನೋಡ್ಬೋದು ಒಂದು ಟಾಪ್ ಕ್ಲಾಂಪ್ ಬಾಟಮ್ ಕ್ಲಾಂಪ್ ಇದಾವೆ ಆ ಫಸ್ಟ್ ಇಮೇಜ್ ಅಲ್ಲಿ ನೋಡ್ಬೋದು ಆಮೇಲೆ ಫೈಬರ್ ಚಾನಲ್ ಅಂತ ಏನಿದೆ ಅಲ್ಲಿ ಫೈಬರ್ ಕೇಬಲ್ನ ಪ್ಲೇಸ್ ಮಾಡಲಾಗುತ್ತೆ ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು ನೆಕ್ಸ್ಟ್ ಆ ಎರಡು ಫೈಬರ್ ಕೋರ್ನ ಏನು ಮಾಡ್ತೀವಿ ಇಲ್ಲಿ ಫೈಬರ್ಸ್ ಪ್ಲೇಸ್ ಟ್ಯೂಬ್ ಅಂತ ಏನಿದೆ ಅದಕ್ಕೆ ಒಂದಕ್ಕೊಂದು ಒಳಗಡೆ ಇಡ್ತೀವಿ ಸೊ ಒಳಗಡೆ ಇಟ್ಟಾಗ ಏನಾಗುತ್ತೆ ಅದರಿಂದ ಹೊರಗಡೆ ಲೈಟ್ ಎಸ್ಕೇಪ್ ಆಗಲ್ಲ ಫೈಬರ್ ಕೇಬಲ್ ಇಂದ ಅಲ್ಲಿ ಏನು ಲೈಟ್ ಇರುತ್ತೋ ಇನ್ನೊಂದು ಕೇಬಲ್ ಮುಖಾಂತರನೇ ಹೊರಗಡೆ ಬರುತ್ತೆ ಸೊ ಆಮೇಲೆ ಬಾಟಮ್ ಕ್ಲ್ಯಾಂಪ್ ಹಾಕಿ ಅದನ್ನ ಫಾರ್ಮ್ ಆಗಿ ಮುಚ್ಚಿಟ್ಬಿಡ್ತೀವಿ ಸೊ ಇನ್ನೊಂದು ಈ ತರ ಬರುತ್ತೆ ಒಂದು ಮೊದ್ಲು ಇಮೇಜ್ ಅದಲ್ಲ ಅದಕ್ಕಿನ್ನ ಸ್ವಲ್ಪ ಇನ್ನೊಂದಷ್ಟು ಹೋಲ್ಡ್ ಕರೆಕ್ಟ್ ಆಗಿ ಸೊ ಎರಡು ಕ್ಲ್ಯಾಂಪ್ಸ್ ಇದಾವೆ ಒಂದು ಫೈಬರ್ ಆಪ್ಟಿಕ್ ಕೇಬಲ್ ಆಡ್ಲಾಗ್ಲಾಡ್ದಂಗೆ ಇಟ್ಕೊಳ್ಳೋದಕ್ಕೆ ಆಮೇಲೆ ಇದೇ ರೀತಿಯಾದಂಥ ಒಂದು ಕನ್ಸ್ಟ್ರಕ್ಷನ್ ಇದೆ ಮಧ್ಯದಲ್ಲಿ ನೋಡ್ಬೋದು ನೀವು ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಆಗುತ್ತೆ ಸೊ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಮಾಡೋದ್ರಿಂದ ಒಂದಕ್ಕೊಂದು ಕೇಬಲ್ಸ್ ಕಂಪ್ಲೀಟಾಗಿ ಮೆಲ್ಟಾಗಿ ಜಾಯಿಂಟ್ ಏನಾಗೋಲ್ಲ ಎರಡು ಸಪ್ರೇಟ್ ಸಪ್ರೇಟ್ ಕೇಬಲ್ಸ್ ಇರ್ತವೆ ಆದರೆ ಒಂದು ಲೈಟು ಒಂದು ಕೇಬಲ್ ಲೈಟ್ ಒಂದು ಕೇಬಲಿಂದ ಬರೋ ಲೈಟ್ ಇನ್ನೊಂದು ಕೇಬಲ್ಗೆ ಸಪ್ಲೈ ಆಗುತ್ತೆ ಆದರೆ ಫ್ಯೂಷನ್ ಸ್ಪ್ಲೈಸಿಂಗ್ ಅಷ್ಟು ಇಲ್ಲಿ ಅಕ್ಯುರಸಿ ಆ್ಯಂಡ್ ಎಫಿಷಿಯನ್ಸಿ ಇಲ್ಲಿ ಇರಲ್ಲ ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಫ್ಯೂಷನ್ ಸ್ಪ್ಲೈಸ್ಗೆ ಎಕ್ಸ್ಪೆನ್ಸಿವ್ ಡಿವೈಸ್ ಬೇಕಾಗುತ್ತೆ ಫ್ಯೂಷನ್ ಸ್ಪ್ಲೈಸರ್ ಅಂತ ಅದು ಭಾಳ ಕಾಸ್ಟ್ಲಿ ಆದರೆ ಮೆಕ್ಯಾನಿಕಲ್ ಸ್ಪ್ಲೈಸಲ್ಲಿ ಯಾವುದೇ ರೀತಿ ಡಿವೈಸ್ ಬೇಕಾಗಿಲ್ಲ ಈ ಸಿಂಪಲ್ ಮೆಕ್ಯಾನಿಕಲ್ ಕನೆಕ್ಟರ್ಸ್ ಇಲ್ಲಿನ ತೋರಿಸ್ಲಾಗಿದ್ದಾನೋ ಅಂಥ ಕನೆಕ್ಟರ್ಸ್ಗಳು ಇದ್ರೆ ಸಾಕಾಗುತ್ತೆ ಇನ್ನೊಂದು ಮೇನ್ ಡಿಫ್ರೆನ್ಸ್ ಏನಂದರೆ ಫ್ಯೂಷನ್ಸ್ ಸ್ಪ್ಲೈಸಲ್ಲಿ ಲಾಸ್ ಆಗೋದು ಭಾಳ ಕಮ್ಮಿ ಕರೆಕ್ಟಾಗಿ ಆ ಪ್ರೊಸೀಜರ್ನ ಫಾಲೋ ಮಾಡಿ ನಾವು ಫ್ಯೂಷನ್ ಸ್ಪ್ಲೈಸಿಂಗ್ ಮಾಡಿದ್ರೆ ಅಲ್ಲಿ ಲಾಸ್ ಆಗೋದು ಭಾಳ ಕಮ್ಮಿ ಸಿಗ್ನಲ್ ಲಾಸ್ ಆಗೋದು ಆದರೆ ಇಲ್ಲಿ ಸಿಗ್ನಲ್ ಲಾಸ್ ಭಾಳ ಜಾಸ್ತಿ ಇರುತ್ತೆ ಸೊ ಒಂದು ಡಿಸ್ಅಡ್ವಾಂಟೇಜ್ ಮತ್ತು ಒಂದು ಮೇನ್ ಡಿ ಅಡ್ವಾಂಟೇಜ್ ಕೂಡ ಇದಾವೆ ಎರಡರದ್ದು ಫ್ಯೂಷನ್ ಸ್ಪ್ಲೈಸಿಂಗ್ ಕಾಸ್ಟ್ಲಿ ಆಗುತ್ತೆ ಮಾಡೋದಕ್ಕೆ ಆ್ಯಂಡ್ ಯಾವುದೇ ರೀತಿ ಲಾಸ್ ಇರೋಲ್ಲ ಅದೇ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಚೀಪ್ ಆಗುತ್ತೆ ಮಾಡೋದಕ್ಕೆ ಆ್ಯಂಡ್ ಲಾಸು ಭಾಳ ಪ್ರಮಾಣದಲ್ಲಿ ಲಾಸ್ ಆಗುತ್ತೆ ಸಿಗ್ನಲ್ ಸೊ ಇದಿಷ್ಟು ಎರಡು ಸ್ಪ್ಲೈಸಿಂಗ್ ಮೆಥಡ್ಸ್ ಮೆಕ್ಯಾನಿಕಲ್ ಸ್ಪ್ಲೈಸಿಂಗ್ ಮತ್ತು ಫ್ಯೂಷನ್ ಸ್ಪ್ಲೈಸಿಂಗ್ ಮತ್ತು ಫ್ಯೂಷನ್ ಸಾರಿ ಸ್ಪ್ಲೈಸಿಂಗ್ ಅಂದರೆ ಏನಂತ ಸ್ಪ್ಲೈಸಿಂಗ್ ಅಂದರೆ ನಾರ್ಮಲ್ ಜಾಯಿಂಟಿಂಗ್ ಮಾಡಿ ಜಾಯಿಂಟ್ ಮಾಡೋದಕ್ಕೆ ಸ್ಪ್ಲೈಸಿಂಗ್ ಅಂತ ಕರೀತಾರೆ ಸೊ ಇನ್ನು ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ ಇವೆರಡರಲ್ಲಿ ಫೇಮಸ್ ಮೆಥಡ್ ಯಾವುದಂದ್ರೆ ಫ್ಯೂಷನ್ ಸ್ಪ್ಲೈಸಿಂಗ್ ಸೊ ಫ್ಯೂಷನ್ ಸ್ಪ್ಲೈಸಿಂಗ್ ಯಾವ ಥರ ಅಂತ ಒಂದು ವೀಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಸೊ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಸವಟ್ಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು